ಶ್ರೀಗಳ ಬಗ್ಗೆ ಕಿರಿಯ ಶ್ರೀಗಳು ಒಂದಿಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅವರ ಆರೋಗ್ಯ ಪರಿಸ್ಥಿತಿ ಯಾವ ರೀತಿಯಾಗಿದೆ, ಚಿಕಿತ್ಸೆಗೆ ಯಾವ ರೀತಿ ಸ್ಪಂದಿಸ್ತಾ ಇದ್ದಾರೆ ಅನ್ನೋ ಬಗ್ಗೆ, ಸಿದ್ಧಗಂಗಾ ಶ್ರೀ ಬಗ್ಗೆ ಕಿರಿಯ ಶ್ರೀಗಳು ಒಂದಿಷ್ಟು ಮಾಹಿತಿಯನ್ನ ಇದೀಗ ಕೊಟ್ಟಿದ್ದಾರೆ. ಯಾವ ರೀತಿ ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ ಕಿರಿಯ ಶ್ರೀಗಳು ಅಂತ ನಾವು ನಡೆದಾಡುವ ದೇವರ ಆರೋಗ್ಯ ಪರಿಸ್ಥಿತಿ ಬಗ್ಗೆ ಭಕ್ತರಲ್ಲಿ ಸಹಜವಾಗಿ ಆತಂಕ ಮನೆ ಮಾಡಿದೆ. ಶ್ರೀಗಳಿಗೆ ಏನಾಗಿದೆ, ಹಾಗಾದ್ರೆ ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರಾ ಇಲ್ವಾ ಅಂತ ಇವತ್ತು ಬೆಳಿಗ್ಗೆಯಿಂದ ಕೂಡ ಸಾಕಷ್ಟು ಭಕ್ತರು ಶ್ರೀಗಳ ದರ್ಶನವನ್ನ ಮಾಡಬೇಕು, ನಮಗೆ ನೋಡೋದಕ್ಕೆ ಬಿಡಿ ಅಂತ ಹಠ ಹಿಡಿದು ಮಠದತ್ತ ಧಾವಿಸಿ ಬರ್ತಾ ಇದ್ದಾರೆ. ಆದ್ರೆ ಅಲ್ಲಿ ಯಾರಿಗೂ ಕೂಡ ಅವಕಾಶ ಇಲ್ಲ ಸದ್ಯಕ್ಕೆ. ಇನ್ನು ಸಿದ್ಧಗಂಗಾ ಶ್ರೀಗಳ ಆರೋಗ್ಯದ ಬಗ್ಗೆ ಕಿರಿಯ ಶ್ರೀಗಳು ಮಾಹಿತಿಯನ್ನ ಕೊಟ್ಟಿದ್ದಾರೆ, ಯಾವ ರೀತಿಯಾಗಿದೆ ಸದ್ಯಕ್ಕೆ ಅವರ ಆರೋಗ್ಯ ಪರಿಸ್ಥಿತಿ ಅಂತ. ಹಾಗಾದ್ರೆ ಸಿದ್ಧಗಂಗಾ ಶ್ರೀಗಳ ಬಗ್ಗೆ ಕಿರಿಯ ಶ್ರೀಗಳು ಹೇಳಿದ್ದೇನು, ಆರೋಗ್ಯ ಪರಿಸ್ಥಿತಿ ಸದ್ಯಕ್ಕೆ ಯಾವ ರೀತಿಯಾಗಿದೆ ಅಂತ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ವೈದ್ಯರು ಕೂಡ News18 ಜೊತೆ ಮಾತನಾಡಿದ್ದಾರೆ, ಯಾವ ರೀತಿ ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ, ಸದ್ಯಕ್ಕೆ ಹೆಲ್ತ್ ಕಂಡೀಷನ್ ಯಾವ ರೀತಿಯಾಗಿದೆ ಅಂತ. ಮಧ್ಯಾಹ್ನದ ಸಂದರ್ಭದಲ್ಲಿ ಒಂದು ಹೆಲ್ತ್ ಬುಲೆಟಿನ್ ಕೂಡ ರಿಲೀಸ್ ಆಗಿತ್ತು. ಅಂದರೆ ಮಧ್ಯಾಹ್ನದ ಸಂದರ್ಭದಲ್ಲಿ ಶ್ರೀಗಳ ಆರೋಗ್ಯ ಯಾವ ರೀತಿಯಾಗಿದೆ, ಯಾವ ರೀತಿಯೆಲ್ಲ ಟ್ರೀಟ್ಮೆಂಟ್ ಸದ್ಯಕ್ಕೆ ನಾವು ಕೊಡ್ತಾ ಇದ್ದೀವಿ ಅಂತ ಡಾಕ್ಟರ್ಸ್ ಒಂದು ಹೆಲ್ತ್ ಬುಲೆಟಿನ್ ಅನ್ನು ರಿಲೀಸ್ ಮಾಡಿದರು. ಅದರಲ್ಲಿ ಶ್ರೀಗಳು ಸದ್ಯಕ್ಕೆ ಟ್ರೀಟ್ಮೆಂಟ್ಗೆ ಸ್ಪಂದಿಸ್ತಾ ಇದ್ದಾರೆ ಅಂತ ಹೇಳಿದರು. ಮಠದಲ್ಲಿ ಕೊಡ್ತಾ ಇರುವಂಥ ಚಿಕಿತ್ಸೆಗೆ ಇದೀಗ ಸ್ಪಂದಿಸ್ತಾ ಇದ್ದಾರ. ಒಂದೇ ಸಮನೆ ಹಠ ಹಿಡಿದು ಕೂತಿದ್ರು ಶ್ರೀಗಳು, ನಾನು ಆಸ್ಪತ್ರೆಯಲ್ಲಿ ಇರಲ್ಲ, ನನ್ನ ಮಠಕ್ಕೆ ಕರ್ಕೊಂಡು ಹೋಗಿ ಅಂತ. ಹಾಗಾಗಿ ಮಠಕ್ಕೆ ಇದೀಗ ಶಿಫ್ಟ್ ಮಾಡಿ ಅಲ್ಲೇ ವೈದ್ಯರು ಟ್ರೀಟ್ಮೆಂಟ್ ಅನ್ನು ಕೊಡ್ತಾ ಇದ್ದಾರೆ. ಇನ್ನು ಸಿದ್ಧಗಂಗಾ ಶ್ರೀಗಳ ಆರೋಗ್ಯ ವಿಚಾರಣೆ ಆಗ್ತಾನೆ ಇದೆ, ಗಂಟೆಗೊಮ್ಮೆ ಆರೋಗ್ಯವನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ಸಿಎಂ ಕುಮಾರಸ್ವಾಮಿ ಅವರು ಕಿರಿಯ ಶ್ರೀಗಳ ಜೊತೆ ದೂರವಾಣಿಯಲ್ಲೇ ಚರ್ಚೆಯನ್ನ ಮಾಡ್ತಾ ಇದ್ದಾರೆ, ಗಂಟೆಗೊಂದ್ಸಲಿ ಫೋನ್ ಮಾಡ್ತಾ ಇದ್ದಾರೆ, ಹೇಗಿದೆ ಶ್ರೀಗಳ ಆರೋಗ್ಯ ಅಂತ. ಕಿರಿಯ ಶ್ರೀಗಳಿಗೆ ಫೋನ್ ಮಾಡೋ ಮುಖಾಂತರವಾಗಿ ಕುಮಾರಸ್ವಾಮಿ ಅವರು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ, ಸದ್ಯಕ್ಕೆ ಹೆಂಗಿದೆ ಪರಿಸ್ಥಿತಿ ಆ ಬಗ್ಗೆ ಅವರು ಕ್ಷಣ ಕ್ಷಣಕ್ಕೂ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು. ಇವತ್ತು ಅಥವಾ ನಾಳೆ ಅವರು ಮಠಕ್ಕೆ ಭೇಟಿಯನ್ನ ಕೊಡ್ತಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಇನ್ನು ಆರೋಗ್ಯದ ಬಗ್ಗೆ ನಿಗಾ ವಹಿಸಿದೆ ಸರ್ಕಾರ, ಪದೇ ಪದೇ ಕರೆ ಮಾಡಿ ಸಿಎಂ ಕುಮಾರಸ್ವಾಮಿ ಅವರು ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಸಿದ್ಧಲಿಂಗ ಸ್ವಾಮೀಜಿ ಜೊತೆ ಅಂದ್ರೆ ಕಿರಿಯ ಶ್ರೀಗಳ ಜೊತೆಗೆ ನಿರಂತರವಾಗಿ ಸಂಪರ್ಕದಲ್ಲಿ ಸಿಎಂ ಕುಮಾರಸ್ವಾಮಿ ಇದ್ದಾರೆ. ಗಂಟೆಗೊಮ್ಮೆ ಕಾಲ್ ಮಾಡೋ ಮುಖಾಂತರವಾಗಿ ಸದ್ಯಕ್ಕೆ ಶ್ರೀಗಳ ಆರೋಗ್ಯ ಪರಿಸ್ಥಿತಿ ಹೇಗಿದೆ ಅಂತ ಚರ್ಚೆಯನ್ನ ಮಾಡ್ತಾನೆ ಇದ್ದಾರೆ. ಇನ್ನು ಚಿಕಿತ್ಸೆ ಬಗ್ಗೆ ಕೂಡ ಕಿರಿಯ ಶ್ರೀಗಳ ಜೊತೆ ಮಾಹಿತಿಯನ್ನ ಕುಮಾರಸ್ವಾಮಿ ಅವರು ಪಡ್ಕೊಳ್ತಾನೆ ಇದ್ದಾರೆ. ಅವರು ಕೂಡ ಭೇಟಿ ಕೊಡ್ತಾರೆ ಇವತ್ತು ಅಥವಾ ನಾಳೆ ಮಠಕ್ಕೆ ಭೇಟಿಯನ್ನ ಕೊಡ್ತಾರೆ ಕುಮಾರಸ್ವಾಮಿ ಅವರು ಅನ್ನೋ ಮಾಹಿತಿ ಇದೆ. ಅದಕ್ಕೂ ಮುಂಚೆ ಅವರು ಪದೇ ಪದೇ ಕಿರಿಯ ಶ್ರೀಗಳಿಗೆ ದೂರವಾಣಿ ಮುಖಾಂತರವಾಗಿ ಕೇಳ್ತಾನೆ ಇದ್ದಾರೆ, ಹೇಗಿದೆ ಹಿರಿಯ ಸ್ವಾಮೀಜಿಗಳ ಆರೋಗ್ಯ ಸದ್ಯಕ್ಕೆ, ಯಾವ ರೀತಿ ವೈದ್ಯರು ಚಿಕಿತ್ಸೆಯನ್ನ ಕೊಡ್ತಾ ಇದ್ದಾರೆ, ಏನ್ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ, ಈ ಸಾಧಕ ಬಾಧಕಗಳ ಬಗ್ಗೆ ಎಲ್ಲ ಚರ್ಚೆಯನ್ನ ಮಾಡ್ತಾನೆ ಇದ್ದಾರೆ. ಈಗ ಆಸ್ಪತ್ರೆಗೆ ಹೋಗಿ ಬಂದವರೆಲ್ಲ ಹೇಳ್ತಾ ಇರೋದು ಸದ್ಯಕ್ಕೆ ಸ್ವಲ್ಪ ಕ್ರಿಟಿಕಲ್ ಆಗಿದ್ದಾರೆ, ಸೀರಿಯಸ್ ಆಗಿದ್ದಾರೆ, ಗಂಭೀರವಾಗಿದೆ ಅವರ ಆರೋಗ್ಯ ಪರಿಸ್ಥಿತಿ ಅಂತ ಹೇಳ್ತಾ ಇರೋದ್ರಿಂದ ಒಂದ್ ರೀತಿ ಆತಂಕದ ವಾತಾವರಣ ಎಲ್ಲ ಕಡೆ ಈಗ ನಿರ್ಮಾಣ ಆಗಿದೆ, ಭಯ ಆವರಿಸಿದೆ ಎಲ್ಲರಲ್ಲೂ ಕೂಡ, ಆತಂಕ ಇದೆ ಭಕ್ತರಲ್ಲೂ ಕೂಡ. ಹಾಗಾಗಿ ಈಗ ಕುಮಾರಸ್ವಾಮಿ ಅವರು ಕೂಡ ಮಾತುಕತೆಯನ್ನ ಮಾಡ್ತಾ ಇದ್ದಾರೆ ನಿರಂತರವಾಗಿ ಕಿರಿಯ ಸ್ವಾಮೀಜಿಗಳ ಜೊತೆ, ಏನಾಗಿದೆ ಯಾವ ರೀತಿ ಟ್ರೀಟ್ಮೆಂಟ್ ಅನ್ನ ವೈದ್ಯರು ಕೊಡ್ತಾ ಇದ್ದಾರೆ ಅಂತ.